ಕೆಜಿಎಫ್ ಸಿನಿಮಾ ಏನಾದರೂ ನೋಡಿದ್ರೆ ನಿಮಗೆ ಅನಿಸುತ್ತೆ ಇವಾಗ ಇಂಡಸ್ಟ್ರಿ ಮಾರ್ಕೆಟ್ ಕೂಡ ದೊಡ್ಡ ಮಟ್ಟದಲ್ಲಿ ತಗೊಂಡಿದ್ದೆ ಸರ್? ಡೆಫಿನೆಟ್ಲಿ ಇದು ಪ್ರೌಡ್ ಫೀಲ್ ಸರ್. ಇದು ನಾನು ಯಾರದೇ ಫ್ಯಾನ್ಸ್ಗಳಾಗಿದ್ರು ಕೂಡ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್, ಇದು ಇಂಡಸ್ಟ್ರಿ. ನಾವು ಇಲ್ಲಿ ಅನ್ನ ತಿನ್ನಬೇಕು ಅಂದರೆ ಸರ್, ನಮ್ಮ ಭಾಷೆ ಬೆಳೆದ್ರೇ ನಮಗೂ ಎಲ್ರಿಗೂ ಕ್ಲಬ್ಸ್ ಓಪನ್ ಆಗುತ್ತೆ, ಎಲ್ರಿಗೂ ಡೋರ್ಸ್ ಓಪನ್ ಆಗುತ್ತೆ. ಎಲ್ಲೋ ಒಂದು ಕಡೆ KGF ಅನ್ನೋ ಒಂದು ಸಿನಿಮಾ ಸಾಕಷ್ಟು ಜನಕ್ಕೆ ಆ ಡೋರ್ಸ್ನ ಓಪನ್ ಮಾಡಿದೆ. ಹೊಸಬ್ರಿಗೆ ಆಗಿರ್ಬೋದು, ಕನ್ನಡ ಮಾರ್ಕೆಟ್ಗೆ ಆಗಿರ್ಬೋದು, ಹೊಸ ಅದು ಬಾಗಿಲುಗಳನ್ನ ತೆರೆದಿದೆ ಅಂದರೆ ತಪ್ಪಾಗಲ್ಲ ಸರ್, ಯಾವತ್ತಿದ್ರೂ ಹೆಮ್ಮೆ ಸರ್. ಆಮೇಲೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಸಿನಿಮಾಗಳನ್ನ ಹೋಗಿ ಕೂತ್ಕೊಂಡು ಕೆಲವರು, ಯಾಕಂದ್ರೆ ಕೆಲವರು ಈ ನೆಗೆಟಿವ್ ಟಾಕ್ಸ್ ಇನ್ನೊಂದೆಲ್ಲ ಮಾತಾಡ್ತಾರೆ ಸರ್, ಅದನ್ನೆಲ್ಲ ಬಿಟ್ಬಿಡ್ಬೇಕು ಸರ್. ಸಿನಿಮಾ ಅದು ಎಲ್ಲೋ ಹೊರಗೋಗಿದೆ ಸರ್, ಅದು ಹೋದಾಗ ಆ ಸಕ್ಸಸ್ಸಲ್ಲಿ ನಾವು ಕೂಡ ಒಬ್ರು, ನಾವು ಆ ಸಿನಿಮಾ ಯಶಸ್ಸಿಗೆ ಒಬ್ರು ಅನ್ನೋದನ್ನ ಫೀಲ್ ಮಾಡ್ಕೊಂಡು ಆ ಪ್ರೌಡ್ ಫೀಲ್ ಇಟ್ಕೊಳ್ಳಿ ಬರ್ತು. ಏ ಈ ಸಿನಿಮಾ ಹಂಗೆ, ಆ ಸಿನಿಮಾ ಹಂಗೆ, ದಯವಿಟ್ಟು ಇದನ್ನ ನಮ್ಮಲ್ಲಿರೋ, ಇದು ಆಡಿಯನ್ಸ್ ಮಾಡಲ್ಲ ಸರ್, ಕೆಲವ್ರು ಯಾರೋ ನಮ್ಮಲ್ಲೇ ಇರೋ ಅಂತ ಕೆಲವು ಕಿಡಿಗೇಡಿಗಳು ಮಾಡ್ತಾರೆ ಅಷ್ಟೇ ಸರ್, ಅದನ್ನ ನಾವು ಬಿಟ್ಬಿಡ್ಬೇಕು ಸರ್. ಕೊನೆಯದಾಗಿ ನಿಮ್ಮ ಫ್ಯಾನ್ಸ್ಗೆ, ನಿಮ್ಮ ಆಡಿಯನ್ಸ್ಗೆ, ಪ್ರೇಕ್ಷಕರಿಗೆ ಹೇಳಿರ್ತೀನಿ? ನಾನು ಎಲ್ರಿಗೂ ಹೇಳೋದು ಇಷ್ಟೇ ಸರ್, ನನ್ನ ಕಣ್ಮುಂದೆ ಇರೋದು ಈಗ ಒಂದೇ ವಿಷನ್, ಕೌಟಿಲ್ಯ. ಆ ಕೌಟಿಲ್ಯ ಸಿನಿಮಾ ಉಳಿದ್ರೆ ಅದರಿಂದ ಬರೀ ನಮ್ಮ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಅಥವಾ ಬರೀ ಆ ಸಿನಿಮಾ ಉಳಿಯಲ್ಲ ಸರ್, ಅರ್ಜುನ್ ಥರ ಇಡೀ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ಕಲಾವಿದರ ಭವಿಷ್ಯ ಆ ಸಿನಿಮಾದಲ್ಲಿದೆ. ತುಂಬ ಮತ್ತೆ ಮತ್ತೆ ಪ್ರಾಮಿಸಿಂಗ್ ಆಗಿ ನಿಮ್ಗೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಸಿನಿಮಾ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ, ಇದೊಂದು ಎಂಟರ್ಟೈನ್ಮೆಂಟ್ ಸಿನಿಮಾ 100%. ನೀವು ಎರಡು ಕಾಲು ಗಂಟೆ ಕೂತ್ಕೊಂಡು ಏನು ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತ ಹೋಗ್ತಿರೋ, ಆ 100% ಎಂಟರ್ಟೈನ್ಮೆಂಟ್ ಕೌಟಿಲ್ಯ ಸಿನಿಮಾದಲ್ಲಿದೆ. ದಯಮಾಡಿ ಅದನ್ನು ಥಿಯೇಟರ್ಗಳಲ್ಲಿ ನೋಡಿ, ನಮ್ಮ ಟೀಮ್ಗೆ ನಿಮ್ಮ ವಿಶಸ್, ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ವಿಶಸ್ ಎರಡೂ ಕೂಡ, ಆರೈಕೆ ಎರಡೂ ನಮಗಿರಲಿ ಅಂತ ಕೇಳ್ಕೊಳ್ತೀನಿ.